ತಿರ್ಗಾ ಗಂಜಿ ಮಾಡಕ್ ಹೋದ್ರೆ ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ, ಬಟ್ ದರ್ಶನ್ ಫ್ಯಾನ್ಸ್ಗಂತೂ ಇಷ್ಟ ಆಗುತ್ತೆ. ತುಂಬಾ ಜನ ಸಣ್ಣ ಆಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಸುಮಾ ಅನ್ನೋ ಚಿತ್ರ 50 ದಿನ ಪೂರೈಸಿದೆ. ನಾವು ಸಣ್ಣ ಆಗ್ಬೋದು ಇದನ್ನು ತಿನ್ನೋದ್ರಿಂದ. ಫಿಫ್ತ್ ವ್ಲಾಗ್. ಈ ವ್ಲಾಗ್ ಅಲ್ಲಿ ಈ ರೀತಿ ಸ್ಟೋರಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೆನ್ನೆ ಆಕ್ಚುಲಿ ಶೂಟ್ ಮಾಡ್ಬೇಕಾಗಿತ್ತು, ನೆನ್ನೆ ಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನನ್ನ ಕಣ್ಣು ತುಂಬಾ ಉರಿತಾ ಇದ್ದು, ಸಿಸ್ಟಮ್ ಮುಂದೆ ಕೂತ್ಕೊಂಡು ತುಂಬ ಎಡಿಟಿಂಗ್ ಮಾಡಿ ರೆಸ್ಟ್ ಇಲ್ಲದೆ ಕಣ್ಣು ಉರಿಯಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನೆನ್ನೆ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಇವತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 6:00 ಇದ್ದು ಬಂದು ಟೆರೆಸ್ ಮೇಲೆ ಈ ಸ್ಟೋರಿನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಅಂದ್ರೇನು, ಯೂಶ್ವಲಿ ನಾವು ಆ ಮೂಮೆಂಟ್ಸ್ನ ಜಸ್ಟ್ ಕ್ಯಾಪ್ಚರ್ ಮಾಡ್ತಾ ಹೋಗ್ತೀವಿ. ನಾವು ಪ್ರೀ ಪ್ಲಾನ್ ಏನೂ ಇರಲ್ಲ, ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ. ಸೊ ಯೂಶ್ವಲಿ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ, ನನ್ನ ಆಡಿಯನ್ಸ್ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದು ಆದರೂ ಬೇಸ್ ಮೇಲೆ ಸ್ಟೋರೀಸ್ ಮಾಡ್ತಾ ಹೋಗ್ತಾ ಇದ್ದೆ. ಇವತ್ತು ಒಂದು ಆಡಿಯನ್ಸು ರಿಕ್ವೆಸ್ಟ್ ಮಾಡಿದ್ದಾರೆ, ಇಟ್ಸ್ ವೆರಿ ಸ್ಪೆಷಲ್. ಬನ್ನಿ, ನನ್ನ ಮೊಬೈಲಲ್ಲಿ ನಿಮಗೆ ತೋರಿಸ್ತೀನಿ ಅವ್ರೇನು ರಿಕ್ವೆಸ್ಟ್ ಮಾಡಿದ್ದಾರೆ. ಯಜಮಾನ 50 ದಿನ ಪೂರೈಸಿದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ದೀಕ್ಷಿತ್ ಬಿ ಶೆಟ್ಟಿ ಅನ್ನೋರು ರಿಕ್ವೆಸ್ಟ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಯಜಮಾನ ಚಿತ್ರ 50 ದಿನ ಪೂರೈಸಿದೆ. ಸೊ ಇದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಕ್ರಿಯೇಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾರಿಗೆ ಇಷ್ಟ ಆಗುತ್ತೋ ಇಲ್ವೋ, ಬಟ್ ದರ್ಶನ್ ಫ್ಯಾನ್ಸ್ಗಂತೂ ಇಷ್ಟ ಆಗುತ್ತೆ. ಸೊ ಮಿಸ್ ಮಾಡ್ತೆ ಪೇಷನ್ಸ್ ಇಂದ ಫುಲ್ ನೋಡಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ, ಈಗಲೇ ವಿಡಿಯೋ ಕೇಳಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಿಂದೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನೀರು, ಸ್ವಲ್ಪ ಉಪ್ಪು, ಸ್ವಲ್ಪ ರಾಗಿ ಹಸಿಟ್ಟು. ಆ್ಯಕ್ಚುಲಿ ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ರಾಗಿ ಗಂಜಿ ಕುಡಿದ್ರೆ ಅದು ಕಪ್ಪಾಗಿದೆ, ನಾವು ಕಪ್ಪಾಗೋಗ್ತೀವಿ ಅಂತ. ಇನ್ನು ಕೆಲವರು ಇದು ಬಡವ್ರು ಕುಡಿಯೋದು ಅಂತ. ಬಟ್ ಇದರಲ್ಲಿ ಎಷ್ಟು ಪ್ರಯೋಜನ ಇದೆ ಅಂದರೆ ಅಷ್ಟು ಪ್ರಯೋಜನ ಇದೆ. ಆಲ್ಕೆಮಿಸ್ಟ್ ಮೊಸರು ಇದೆಯಾ ಕುಡಿ. ನಿಮಗೆಲ್ಲ ಒಂದು ಕ್ವೆಶ್ಚನ್ ಓಡ್ತಾ ಇರ್ಬೋದು, ಅಲ್ಲ ಯಜಮಾನ ಮೂವಿ 50 ದಿನ ಆಗಿರೋದಕ್ಕೂ ಈ ಗಂಜಿಗೂ ಏನು ಸಂಬಂಧ ಅಂತ. ನಾನು ಆಗಲೇ ಹೇಳಿದೆ, ಜಸ್ಟ್ ಎ ಕ್ರಿಯೇಟಿವಿಟಿ ಎಕ್ಸ್ಪೆರಿಮೆಂಟ್. ವೆಯ್ಟ್ ಮಾಡಿ. ಬೇಸಿಗೆಗಳಾಗಿರೋದ್ರಿಂದ ಈ ರಾಗಿ ಗಂಜಿ ಕುಡಿಯೋದ್ರಿಂದ ನಿಮ್ಮ ದೇಹ ಫುಲ್ಲು ತಂಪಾಗಿರುತ್ತೆ. ನನಗೆ ಒಂದು ಚಾನ್ಸ್ ಮಾತ್ರ ಇದೆ ಈ ಗಂಜಿನ. ಅದರಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಇರುತ್ತೆ, ಅಂದರೆ ರಕ್ತದಲ್ಲಿ ಏನಾದರೂ ಕೊಬ್ಬು ಜಾಸ್ತಿ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡುತ್ತೆ. ನಾವು ಸಣ್ಣ ಆಗ್ಬೋದು ಇದನ್ನು ತಿನ್ನೋದ್ರಿಂದ. ರಾಗಿಲಿ ಎಷ್ಟೊಂದು ವಿಟಮಿನ್ ಮತ್ತು ಪ್ರೋಟೀನ್ ಇರುತ್ತೆ. ರಕ್ತ ಯಾರಿಗಾದರೂ ಕಡಿಮೆ ಇದ್ದರೆ ಅವ್ರಿಗೆ ಇದೊಂದು ಔಷಧಿ ಅಂತಲೇ ಹೇಳ್ಬೋದು. ಯಾಕಂದರೆ ರಾಗಿಲಿ ಐರನ್ ಇರುತ್ತೆ. ಸೊ ರಾಗಿ ಅಂಬಲಿ ಅಥವಾ ಮುದ್ದೆ ಮಾಡ್ಕೊಂಡು ಡೈಲಿ ತಿನ್ನಿ, ತುಂಬ ಒಳ್ಳೆಯದು. ಸಣ್ಣ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಒನ್ ಟೈಮ್ ಊಟದ ಬಿಟ್ಟು ಈ ರಾಗಿ ಗಂಜಿನ ಕುಡಿಯೋಕ್ಕೆ ಪ್ರಾರಂಭ ಮಾಡಿ ನೋಡಿ. ಡೈಲಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಬಿ ಪಿನೂ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಎಷ್ಟು ಜನ ರಾಗಿ ಗಂಜಿ ಟೇಸ್ಟ್ ಮಾಡಿದ್ದೀರಾ? ಎಸ್ ಸರ್ ನೋ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಮಾಡಿರೋದು ಇದಕ್ಕೆ ಬೇಕು ಅನ್ನೋ ಸ್ವಲ್ಪ ಈರುಳ್ಳಿ ಹಾಕೊಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬರೆಯೋಕ್ಕಾಗಲ್ಲ ಅಂತ ಅದನ್ನೆಲ್ಲ ಏನು ಆ್ಯಡ್ ಮಾಡಿಲ್ಲ, ಪ್ಲೇನ್. ಬಟ್ ಪ್ಲೇನೇ ಇಷ್ಟೊಂದು ಟೇಸ್ಟಿಯಾಗಿದೆ ಗೊತ್ತಾ ಇದು. ಫಸ್ಟ್ ಅಟೆಂಪ್ಟ್ ಫೇಲು. ಇದು ನಮ್ಮಕ್ಕೂ ಕೊಡ್ತಾ ಇದ್ದೀನಿ ತಿನ್ನಕ್ಕೆ. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬರಲಿಲ್ಲ ನಾನು ಬರೆದಿದ್ದು, ಅದಕ್ಕೆ ಇನ್ನೊಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ರಾಗಿ ಗಂಜಿ ಮಾಡಿದೆ. ಅಂತೂ ಮಿಲ್ಕಿ ಮಿಸ್ಟ್ ಮೊಸರು ಯೂಸ್ ಮಾಡಲ್ಲ, ನಂದಿನಿ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಅಂಗಡಿಗೆ ಹೋಗಿ ಆದರೂ ತೊಗೊಂಡು ಬಂದೆ. ಸೆಕೆಂಡ್ ಅಟೆಂಪ್ಟು ಕನ್ನಡದಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿದೆ, ಬಟ್ ಜಾಗ ಸಾಕಾಗಲಿಲ್ಲ, ಅದಕ್ಕೆ ಅದು ಮಿಸ್ ಆಯಿತು.
ಆಗಲಿಲ್ಲ, ಕ್ಲಿಕ್ ಆದರೆ ಜಾಗ ಸಾಲಿಲ್ಲ, ಇನ್ನೂ ಬ್ಯಾಲೆನ್ಸ್ ಮಾಡಿದೆ. ಈಗ ನಾನು ತಿರ್ಗಾ ಗಂಜಿ ಮಾಡೋಕ್ಕೆ ಹೋದರೆ ಕುಡಿಯೋಕ್ಕೆ ಯಾರೂ ಇರಲ್ಲ, ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡಿ ಮಾಡಿದೆ. ಹೇಗೆ ಡಿಫ್ರೆಂಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೋದು ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇದು ನಿಮಗೂ ಕೂಡ ಖುಷಿ ಕೊಟ್ಟಿದ್ರೆ ಮಿಸ್ ಮಾಡದೆ ವಿಡಿಯೋಕ್ಕೊಂದು ಲೈಕ್ ಮಾಡೋ ಮೂಲಕ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋ ಮೂಲಕ, ಕಮೆಂಟ್ ಬಾಕ್ಸ್ಲ್ಲಿ ಜಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋ ಮೂಲಕ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟನ್ನು ನಮ್ಮ ಚಾನಲ್ಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳಿನ ಎಪಿಸೋಡ್ನಲ್ಲಿ ಮತ್ತೊಂದು ಹೊಸ ಇನ್ಫಾರ್ಮೇಶನ್ನೊಂದಿಗೆ, ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಜನಿ ಅಪ್ಡೇಟ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್. ಇನ್ನೂ ಈ ಸ್ಟೋರಿ ನೋಡ್ತಿರೋರಿಗೆ ಈ ಸ್ಪೆಷಲ್ ರಾಗಿ ಗಂಜಿ. ಇಟ್ಸ್ ಟೇಸ್ಟಿ.